ಕೊಪ್ಪಳ ತಾಲೂಕಿನ ಕೆರಾಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಟ್ಟಣದ ಶ್ರೀ ರಾಮಕೃಷ್ಣ ಸೇವಾಶ್ರಮದಿಂದ ಬಡ ಮಕ್ಕಳಿಗೆ ನೋಟ್ ಪುಸ್ತಕ, ಬ್ಯಾಗು ಸೇರಿದಂತೆ ಇನ್ನಿತರೆ ಸಾಮಗ್ರಿಗಳನ್ನ ವಿತರಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಜಪಾನಂದ ಸ್ವಾಮೀಜಿಯವರು, ಈ ಗ್ರಾಮದ ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡು ಪೂರಕ ವ್ಯವಸ್ಥೆಯನ್ನ ಕಲ್ಪಿಸಿ ಅಭಿವೃದ್ಧಿಪಡಿಸುತ್ತೇನೆ ಎಂದರು. ದೇವಾಲಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಈ ಶಾಲೆಯ ರಾಮಕೃಷ್ಣ ಸೇವಾಶ್ರಮ ದತ್ತು ತೆಗೆದುಕೊಳ್ತಾರೆ. ಒಂದು ಊರಿನಲ್ಲಿ ದೇವಾಲಯ, ಔಷಧಾಲಯ, ವಿದ್ಯಾಲಯ, ಈ ಮೂರು ಇದ್ರೆ ಸಾಕು ಉದ್ಧಾರ ಆಗುತ್ತೆ. ಮತ್ತು ಇಲ್ಲಿರುವ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ತುಂಬಾನೇ ಶ್ರಮವನ್ನ ವಹಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಕಂಪ್ಯೂಟರ್ ಕಲಿಕೆಗೆ ಸಹಕಾರಿ ನೀಡುತ್ತೇನೆ ಅಂತ ತಿಳಿಸಿದ್ರು. ಶಾಲೆಗೆ ನಾವು ಬಂದು ಹೊರಟೋಗ್ತೇವೆ, ಶಾಲೆನೇ ಇದ್ದು ಕೆಲಸ ಮಾಡೋದಿದ್ದಲ್ಲ, ಅದೊಂದು ತಪಸ್ಸು. ಆಶ್ಚರ್ಯ ಪಡ್ಬೋದು ಎಲ್ರು, ಇಲ್ಲಿಗೆ ಒಂದು ಕಂಪ್ಯೂಟರ್ ನಾನು ಕೊಡ್ತೀನಿ. ರಾಜ್ಯದಲ್ಲಿ ಇಷ್ಟು ಪುಟ್ಟ ಮಕ್ಕಳಲ್ಲೂ ಕಂಪ್ಯೂಟರ್. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೊಗಡು ವೆಂಕಟೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಗಂಗಯ್ಯ, ಎಸ್ಡಿಎಂಸಿ ಅಧ್ಯಕ್ಷ ನಾಗೇಶ್ ಪಿ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಸಿಯೂಟ ಯೋಜನಾಧಿಕಾರಿ ಹನುಮಂತರಾಯಪ್ಪ, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಬಸವರಾಜು, ಎಸ್ಡಿಎಂಸಿ ಉಪಾಧ್ಯಕ್ಷ ಆಲ್ಕೂರಪ್ಪ, ಸಿಆರ್ಪಿ ಸುವರ್ಣರೆಡ್ಡಿ, ಮುಖ್ಯ ಶಿಕ್ಷಕಿ ಇಂದ್ರಮ್ಮ, ಶಿಕ್ಷಕರಾದ ಚಂದ್ರಶೇಖರ್ ರೆಡ್ಡಿ, ತನುಶ್ರೀ, ಲಾವಣ್ಯ ಹಾಗೂ ಮಾಜಿ ಅಧ್ಯಕ್ಷ ಗೋಪಿ, ಇನ್ನು ನರಸಿಂಹಮೂರ್ತಿ, ರಮೇಶ್ ಇತರರು ಉಪಸ್ಥಿತರಿದ್ದರು.